ಶಿವಮೊಗ್ಗ ನಗರದ ಹೊರವಲಯಕ್ಕೆ ಬಹಳ ಬೇಡಿಕೆ. ಸೈಟ್ಗಳ ಬೆಲೆಯಂತೂ ದುಬಾರಿಯಾಗಿದೆ. ಆಯಕಟ್ಟು ಪ್ರದೇಶ, ಚಾನೆಲ್ ನೀರಿನ ನಿನಾದ, ಹೆದ್ದಾರಿಗೆ ಹೊಂದಿಕೊಂಡ ಜಾಗವಾದರೆ ನಾವೇನು ಮಾಡಬಹುದು? ಅದನ್ನ ನಾಗೇಶ್ ಅವರು ಹುಸಿಗೊಳಿಸಿದ್ದಾರೆ. 1 ಎಕರೆ ಜಾಗವನ್ನು ಕೊಂಡುಕೊಂಡು ಪಕ್ಷಿಗಳಿಗೆ ಯೋಗ್ಯವಾದ ವಿವಿಧ ಜಾತಿಯ ಹಣ್ಣಿನ ಗಿಡಗಳನ್ನು ನೆಟ್ಟು ನಗರದೊಳಗೆ ಶುದ್ಧ ಗಾಳಿಯೂ ಕಲುಷಿತವಾಗುವ ದಿನಗಳಲ್ಲಿ ನಾಗೇಶ್ ಅವರು ಈಶ್ವರವನ ಎಂಬ ಕಿರು ಕಾಡನ್ನು ಬೆಳೆಸಿದ್ದಾರೆ. ಶಿವಮೊಗ್ಗದಲ್ಲಿ ನವ್ಯಶ್ರೀ ನಾಗೇಶ್ ಹೆಸರು ಸಾಕಷ್ಟು ಪರಿಚಿತ. ನಗರದ ಶಿಕಾರಿಪುರ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 57 ಪಕ್ಕದಲ್ಲಿ 1 ಎಕರೆ ಜಮೀನು ಖರೀದಿಸಿಟ್ಟುಕೊಂಡಿದ್ದರು. ಅದನ್ನು ಏನು ಮಾಡಬೇಕು ಎಂಬ ಯೋಜನೆ ಬಂದಾಗ ಆ ಜಾಗದಲ್ಲಿ ಲೇಔಟ್ ಮಾಡಬಹುದು, ಬಂಗಲೆ ಕಟ್ಟಬಹುದು, ಸೈಟ್ ಮಾಡಿ ಮಾರಬಹುದು, ಅಥವಾ ಹಾಗೆ ಇಟ್ಟುಕೊಂಡರೆ ದಿನೇ ದಿನೇ ಮೌಲ್ಯವರ್ಧನೆಯಾಗುತ್ತಲೇ ಇರುತ್ತಿತ್ತು. ಆದರೆ ಪ್ರಕೃತಿ ಪ್ರೇಮಿಯಾದ ನಾಗೇಶ್ ರೂಢಿಸಿಕೊಂಡ ಜೀವನ ಶೈಲಿ ಇದಾಗಿರಲಿಲ್ಲ. ಕೇಟರಿಂಗ್ನಿಂದ ಉತ್ತಮ ಜೀವನ ರೂಪಿಸಿಕೊಂಡಿದ್ದ ನಾಗೇಶ್ಗೆ ದೇವರ ಹೆಸರಲ್ಲೊಂದು ಕಿರು ಕಾಡನ್ನು ನಿರ್ಮಿಸಿ ಅಲ್ಲಿ ವಿವಿಧ ಜಾತಿಯ ಹಣ್ಣಿನ ಗಿಡಗಳನ್ನು ಬೆಳೆಸಬೇಕು ಎಂಬ ಬಯಕೆ ಇತ್ತು. 5-6 ವರ್ಷಗಳ ಹಿಂದೆ ಮೊಳಕೆಯೊಡೆದ ಈ ಯೋಚನೆ ಈಶ್ವರವನ ಹೆಸರಿನಲ್ಲಿ ಕಿರು ತೋಟವಾಯಿತು. ಈಗ ಕಿರು ಅರಣ್ಯವಾಗಿ ಕಂಗೊಳಿಸುತ್ತಿದೆ. ವಿವಿಧ ಪ್ರಭೇದದ ಗಿಡಗಳು ಹಕ್ಕಿಗಳಿಗೆ ಆಶ್ರಯ ಒದಗಿಸುತ್ತಿವೆ. ಕೆಲವೇ ವರ್ಷಗಳಲ್ಲಿ ಈ ಈಶ್ವರವನವು ನಗರವಾಸಿಗಳನ್ನು ಆಕರ್ಷಿಸಲಿದೆ ಎಂಬುದು ನಾಗೇಶ್ ಅವರ ಆಶಯ. ಈಶ್ವರ ಪ್ರಕೃತಿ ರಕ್ಷಕ. ಆತನ ಹೆಸರಲ್ಲೇ ಈ ಕಾಡು ಬೆಳೆದರೆ ಜನರಿಗೂ ಮುಕ್ತಿ ಮೂಡುತ್ತೆ. ಹಾಗಾಗಿ ಜನರು ಈ ಕಾಡನ್ನು ಹಾಳು ಮಾಡುವುದಿಲ್ಲ. ಇದು 1 ಕೋಟಿಗೂ ಅಧಿಕ ಮೌಲ್ಯದ ಕಾಡಿರಬಹುದು. ಆದರೆ ನಾನಿಲ್ಲಿ 30ಕ್ಕೂ ಅಧಿಕ ತಳಿಯ 300 ಗಿಡಗಳನ್ನು ಬೆಳೆಸಿದ್ದೇನೆ. ಇದಕ್ಕೆ ಬೆಲೆ ಕಟ್ಟಲಾಗದು. ಗಂಟೆ ನಾದಗಳಿಲ್ಲದ, ಪೂಜೆ ಪುನಸ್ಕಾರವಿರದ ಈಶ್ವರನ ದೇವಾಲಯವಿದೆ. ಇದರ ತಾತ್ಪರ್ಯವು ಕೂಡ ಸ್ವಾಭಾವಿಕ ಸಸ್ಯವರ್ಗದಂತೆ ಇರಲಿ ಎಂಬುದು ನನ್ನ ಆಶಯವಾಗಿದೆ. ವಿವಿಧೆಡೆ ಭಿನ್ನಗೊಂಡ ಶಿವಲಿಂಗಗಳನ್ನು, ವಿಗ್ರಹಗಳನ್ನು ತಂದಿರಿಸಲು ಇಲ್ಲಿ ವ್ಯವಸ್ಥೆ ಮಾಡಿದ್ದೇನೆ ಎನ್ನುತ್ತಾರೆ ನಾಗೇಶ್. ಈಗ ಶಿವಮೊಗ್ಗದಲ್ಲಿ ಎಲ್ಲೇ ಆಗಲಿ ಯಾರಾದರೂ ಪೂಜೆಗೆ ಪೂಜೆ ಮಾಡದೇ ಇರುವಂತಹ ವಿಗ್ರಹಗಳನ್ನು ನಾವು ತಂದು ಇಲ್ಲಿ ಸಂರಕ್ಷಣೆ ಮಾಡ್ತೀವಿ. ಯಾಕೆ ಅಂತಂದರೆ ಜನರಿಗೆ ಒಂದು ಭಯಭಕ್ತಿ ಇದ್ದರೆ ಮಾತ್ರ ನಾವು ಈ ಕಾಡನ್ನು ಉಳಿಸ್ಲಿಕ್ಕೆ ಸಾಧ್ಯ. ಏಕೆಂದರೆ ಇಲ್ಲದ್ರೆ ಸಮಾಜ ಘಾತುಕಗಳು ಅಥವಾ ಇತರೆ ಚಟುವಟಿಕೆಗಳು ಕಾಡಲ್ಲಿ ಅಥವಾ ಮರಗಿಡಗಳಲ್ಲಿ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ದೇವರ ಒಂದು ಭಯ ಇದ್ದರೆ ಆ ಥರ ಯಾವುದೇ ಚಟುವಟಿಕೆಗಳು ನಡೆಯೋದಿಲ್ಲ ಅಂತ ನಮ್ಮ ಭಾವನೆ. ಇದು ಯಾಕೆ ಈ ತೋಟ ಮಾಡಿದ್ರಿ? ಅದೇ ನಿಮಗೆಲ್ಲ ಗೊತ್ತಿದೆ, ಪ್ರಕೃತಿ ಎಷ್ಟೊಂದು ಮನುಷ್ಯ ನಾಶ ಮಾಡ್ತಾ ಇದ್ದಾನೆ. ತನ್ನ ಅಸ್ತಿತ್ವಕ್ಕೋಸ್ಕರ ಪ್ರಕೃತಿಯನ್ನು ಕಡಿದು, ಕಾಡನ್ನು ಕಡಿದು ಕೃಷಿ ಭೂಮಿ ಮಾಡ್ದ. ಆ ನಂತರ ಕೃಷಿ ಭೂಮಿಯನ್ನು ತೆಗೆದು ವಸತಿ ವಾಣಿಜ್ಯ ನಿವೇಶಗಳನ್ನಾಗಿ ಪರಿವರ್ತನೆ ಮಾಡ್ದ. ಎಲ್ಲರೂ ಇದೇ ಥರ ಮಾಡ್ತಾ ಹೋದರೆ ಮುಂದೆ ಒಂದು ದಿನದಲ್ಲಿ ಕಾಡು ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದೊದಗುತ್ತೆ.
ಆ ನಿಟ್ಟಿನಲ್ಲಿ ನಾವೊಂದು ಪುಟ್ಟ ಪ್ರಯತ್ನ ಕಾಡನ್ನು ಉಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಶ್ವರವನ ಅಂತ ಯಾಕೆ ಈಶ್ವರನ ಹೆಸರು ಇಟ್ಟಿದ್ದೀವಿ ಅಂತಂದರೆ, ಪ್ರಕೃತಿಗೆ ಅಧಿದೇವತೆ ಈಶ್ವರ ಶಿವ, ಅವನು ಪ್ರಕೃತಿ ಪ್ರಿಯ, ಹಾಗಾಗಿ ಅವನ ಹೆಸರಿನಲ್ಲಿ ಕಾಡನ್ನು ಬೆಳೆಸ್ತಾ ಇದ್ದೀವಿ. ಇದು ಸುಮಾರು 1 ಕೋಟಿ ರೂಪಾಯಿಗೂ ಅಧಿಕ ಬೆಲೆ ಇರುವಂತಹ ಜಾಗ ಇದು. ಇದರಲ್ಲಿ ಒಂದು 30 ಬಗೆಯ 300 ಗಿಡಗಳನ್ನು ನೆಟ್ಟು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವೇ ಒಂದು ಬೋರ್ ತೆಗೆದು ಡ್ರಿಪ್ ಇರಿಗೇಷನ್ ಮಾಡಿ ಇದಕ್ಕೆ ಹನಿ ನೀರಾವರಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಕೇವಲ 2 ವರ್ಷದಲ್ಲಿ ಸುಮಾರು 20-25 ಅಡಿ ಗಿಡಗಳು ಬೆಳವಣಿಗೆ ಆಗಿದೆ. ಮಧ್ಯದಲ್ಲಿ ಒಂದು ಪುಟ್ಟ ದೇವಸ್ಥಾನ ಮಾಡಿದ್ದೀವಿ. ಆಮೇಲೆ ಇಲ್ಲೊಂದು ವಿಶೇಷ ಅಂತಂದರೆ, ಇಲ್ಲಿ ಯಾರು ಬೇಕಾದರೂ ಬಂದು ಪೂಜೆ ಮಾಡ್ಬೋದು, ಯಾವುದೇ ಜಾತಿ ನಿರ್ಬಂಧಗಳು ಯಾವುದೂ ಇಲ್ಲ ಏನು. ಆಮೇಲೆ ಯಾವುದೇ ಕಾಣಿಕೆ ಆಗಲಿ, ಹುಂಡಿ ಆಗಲಿ, ಗಂಟೆ ನಾದ ಕೂಡ ಇಲ್ಲಿಲ್ಲ. ಯಾಕೆಂದರೆ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ ಅಂಥೇಳಿ ನಾವು ಗಂಟೆ ನಾದವನ್ನು ಕೂಡ ನಿಷೇಧ ಮಾಡಿದ್ದೀವಿ. ಯಾವುದೇ ಹುಂಡಿ ಕಾಣಿಕೆ ದಕ್ಷಿಣೆ ಯಾವುದೂ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.